ಆಯುರ್ವೇದ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಮೈಲುಗಲ್ಲನ್ನು ಸ್ಥಾಪಿಸಿರುವ ಈಸಿ ಆಯುರ್ವೇದ 15ನೇ ವಾರ್ಷಿಕೋತ್ಸವವನ್ನು ವಿಶೇಷ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಆಗಸ್ಟ್ 2009ರಲ್ಲಿ ಡಾಕ್ಟರ್ ಜನಾರ್ದನ ವಿ ಹೆಬ್ಬಾರ್ ಅವರಿಂದ ಸ್ಥಾಪಿಸಲ್ಪಟ್ಟ ಈಸಿ ಆಯುರ್ವೇದವು ಆಯುರ್ವೇದ ಜ್ಞಾನದೊಂದಿಗೆ ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಪ್ರಾರಂಭವಾದ ಸಂಸ್ಥೆಯಾಗಿದ್ದು ಸಾವಿರಾರು ಲೇಖನಗಳು, ವಿಡಿಯೋಗಳು, ಪುಸ್ತಕಗಳು ಮತ್ತು ನೇರ ಪ್ರಸಾರ ತರಗತಿಗಳೊಂದಿಗೆ ಸಮಗ್ರ ಸಂಪನ್ಮೂಲವಾಗಿ ಬೆಳೆದಿದೆ ಹಾಗೂ ವಿಶ್ವದಾದ್ಯಂತ ಲಕ್ಷಾಂತರ ಜನರನ್ನು ತಲುಪಿದೆ. ಸಂಸ್ಥೆಯು 15 ವರ್ಷಗಳನ್ನು ಪೂರೈಸಿದ ಸಂಭ್ರಮದ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ MLC ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಪರೀಕ್ಷಿತ್ ನೆಲ್ಯಾಡಿ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಜೊತೆಗೆ ಈಸಿ ಆಯುರ್ವೇದ ಆಸ್ಪತ್ರೆಯ ವಿದೇಶಿ ಇಂಟರ್ನ್ಶಿಪ್ ತಂಡದ ಕಾರ್ಯಕ್ರಮ ಸಂಯೋಜಕಿ ಡಾಕ್ಟರ್ ತೆರೆಸಾ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಸೌಂದರ್ಯ ಚಿಕಿತ್ಸಾ ವಿಭಾಗದ ಲಾಲಿತ್ಯದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. CMO ಡಾಕ್ಟರ್ ರವಿಗಣೇಶ್ ಮೊಗ್ರಾ ಅತಿಥಿಗಳನ್ನು ಸ್ವಾಗತಿಸಿದರು. ಮುಖ್ಯ ಅತಿಥಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಈಸಿ ಆಯುರ್ವೇದ ತಂಡವು ರಚಿಸಿದ ಮಾಧವ ನಿಧಾನ IAST ಪುಸ್ತಕವನ್ನು ಬಿಡುಗಡೆ ಮಾಡಿ ಸಮಗ್ರ ಯೋಗಕ್ಷೇಮವನ್ನು ಸಾಧಿಸುವಲ್ಲಿ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಆರೋಗ್ಯದ ಮಹತ್ವದ ಕುರಿತು ಸ್ಫೂರ್ತಿದಾಯಕ ಮಾತುಗಳನ್ನಾಡಿದರು. ತಮ್ಮ ಸಮಾರೋಪ ಭಾಷಣದಲ್ಲಿ ಡಾಕ್ಟರ್ ಜನಾರ್ದನ್ ವಿ ಹೆಬ್ಬಾರ್ ಅವರು ಈಸಿ ಆಯುರ್ವೇದದ 15 ವರ್ಷಗಳ ಪಯಣದ ಅನುಭವವನ್ನು ಹಂಚಿಕೊಂಡರು. ಜೊತೆಗೆ ಈ ಯಶಸ್ಸಿನ ಭಾಗವಾಗಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ಕೃಷ್ಟವಾದ ವಿಷಯ ಮತ್ತು ಹೊಸ ಉದ್ಯಮಗಳನ್ನು ನೀಡುವ ಮೂಲಕ ಸಂಸ್ಥೆಯು ಬೆಳೆಯುತ್ತಲೇ ಇರುತ್ತದೆ ಎಂಬ ಭರವಸೆ ನೀಡಿದ್ದರು.